ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ಸವಿತಾ ನಾರಾಯಣ್. ನಾನಾ ಕಾರಣಗಳಿಂದ ಚಿತ್ರ ಪ್ರೇಮಿಗಳನ್ನ ಆವರಿಸಿಕೊಳ್ಳುತ್ತಿರುವ ಕನ್ನಡದ ಡೊಳ್ಳು ಸಿನಿಮಾವನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯರವರು ಬೆಂಗಳೂರಿನ ಓರಿಯನ್ ಮಾಲ್ನಲ್ಲಿ ವೀಕ್ಷಿಸಿದರು. ಇನ್ನು ಜನಪದ ಕಲೆಯನ್ನು ಆಧರಿಸಿ ನಿರ್ಮಿಸಿದ ಈ ಸಿನಿಮಾವನ್ನು ಮೆಚ್ಚಿದ ಮಾಜಿ ಸಿಎಂ ನಿರ್ದೇಶಕ ಸಾಗರ್ ಪುರಾಣಿಕ್ ಹಾಗೂ ನಿರ್ಮಾಪಕರಾದ ಪವನ್ ಒಡೆಯರ್ ಆಪೇಕ್ಷಾ ಒಡೆಯರ್ ಅವರನ್ನು ಅಭಿನಂದಿಸಿದರು. ಈ ಸಿನಿಮಾಗೆ ಶಬ್ದ ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿ ಸಹ ಲಭಿಸಿದ್ದು. ಈ ಸಿನಿಮಾದಲ್ಲಿ ನಾಯಕ ನಟ ಕಾರ್ತಿಕ್ ಮಹೇಶ್, ನಾಯಕಿ ನಿಧಿ ಹೆಗ್ಡೆ ನಟಿಸಿದ್ದಾರೆ. ಇವನ್ ಡೊಳ್ಳು ನಂಬಿಕೊಂಡಿದ್ರೆ ನಾವು ನಾಳೆ ಒಬ್ಬೊಬ್ಬರಾಗಿ ಸಾಯ್ಬೇಕಾಗುತ್ತಿಲ್ಲ. ದುಡ್ಡಿಲ್ಲ, ಧೂಪ ಇಲ್ಲ. ರಾಜಕೀಯ ಕೆಲಸದ ನಡುವೆಯೂ ಬಿಡುವು ಮಾಡಿಕೊಂಡು ಸಿನಿಮಾ ವೀಕ್ಷಣೆ ಮಾಡಿದ ಅವರು ಚಿತ್ರದ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಇದು ಒಂದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜಾನಪದ ಕಲೆ ಬಗ್ಗೆ ಮಾಡಿದ್ದಾರೆ. ಯಾಕಂದರೆ ಕಲೆ ಉಳಿಸಬೇಕು, ಉಳಿಬೇಕು, ಬೆಳೀಬೇಕು ಅನ್ನೋ ಕಾರಣ ಟೀಮ್ ಇಟ್ಕೊಂಡು ಮಾಡಿದ್ದಾರೆ. ಸೊ ಕಲೆಗೆ ಜಾತಿ ಧರ್ಮ ಲಿಂಗ ಭೇದ ಯಾವುದು ಇರೋದಿಲ್ಲ. ಕಲೆ ಅಂತಂದರೆ ಎಲ್ಲರೂ ಹೆಣ್ಮಕ್ಳು ಮಾಡ್ಬೋದು, ಗಂಡು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು, ಕೆಲಸಕ್ಕೆ ಹೋಗೋರು ಮಾಡ್ಬೋದು. ಸಿದ್ದರಾಮಯ್ಯ ಜೊತೆ ಮಾಜಿ ಸಚಿವ ಜಮೀರ್ ಅಹ್ಮದ್ ಕೂಡ ಈ ಸಿನಿಮಾವನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಚಿತ್ರತಂಡದವರು ಸಹ ಹಾಜರಿದ್ದರು. ಇಪ್ಪತ್ತು ವರ್ಷದಿಂದ ಫ್ರೆಂಡ್ಸ್ ನಂಗವರು, ನಾನ್ ಕರೆದ್ರೆ ಯಾರು ಇಲ್ಲ ಅನ್ನಲ್ಲ. ಏ, ನಿನ್ ಕರೆದ ತಕ್ಷಣ ನಾವಿರೋ ಬರ ಕೆಲಸ ಎಲ್ಲ ಬಿಟ್ಟು ಡೊಳ್ಳು ಬರ್ಸಕ್ ಇನ್ನದೇ ಬಂದ್ಬಿಡ್ಬೇಕಾ? ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ.